ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶ. ಕಿರಾಣಿ ಅಂಗಡಿ ಮೇಲೆ ದಾಳಿ, ಕಾಯಿಸಿದಾಗ ಬೆಲ್ಲದ ನಿಜ ಬಣ್ಣ ಬಯಲು. ವಾರ್ತೆಗಳ ವಿವರ. ಮುದ್ದೆ ಬಿಹಾಳ. ಸಿಹಿಯೂಟ ತಯಾರಿಸಲೆಂದು ಬಣ್ಣ ನೋಡಿ ಖರೀದಿಸಿದ್ದ ಬೆಲ್ಲವನ್ನ ಕಾಯಿಸಿದಾಗ ಅದರ ನಿಜ ಸ್ವರೂಪ ಕಂಡು ಹೌಹಾರಿದ ಗ್ರಾಮಸ್ಥರೊಬ್ಬರು ಅದನ್ನ ಆಹಾರ ಸುರಕ್ಷತಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಅಂತಹ ಕಳಪೆ ಮಟ್ಟದ ಬೆಲ್ಲ ಮಾರಾಟ ಮಾಡುವ ಅಂಗಡಿಯ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿ ದಾಳಿ ನಡೆಸಿರುವ ಘಟನೆ ಪಟ್ಟಣದಲ್ಲಿ ಭಾನುವಾರ ನಡೆದಿದೆ. ತನ್ನದಲ್ಲದ ಬಣ್ಣ ಬಿಟ್ಟ ಬೆಲ್ಲದ ಕತೆ. ಮುದ್ದೇಬಿಹಾಳ ತಾಲೂಕಿನ ಕೇಸಾಪುರ ಗ್ರಾಮದ ಗೆದ್ದಪ್ಪ ಬೋಯಾರ್ ಎಂಬುವವರು ನವೆಂಬರ್ 20ರಂದು ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಇರುವ ಮಹಾಲಕ್ಷ್ಮಿ ಕಿರಾಣಿ ಅಂಗಡಿಯಲ್ಲಿ 2 ಕೆಜಿ ಬೆಲ್ಲವನ್ನ ಖರೀದಿಸಿದ್ದಾರೆ. ಶನಿವಾರ ರಾತ್ರಿ ಸಿಹಿಯೂಟಕ್ಕೆಂದು ಬೆಲ್ಲವನ್ನ ಕಾಯಿಸಲೆಂದು ಪಾತ್ರೆಯಲ್ಲಿ ಹಾಕಿದ್ದಾರೆ. ಆಗ ಬೆಲ್ಲ ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿದ್ದನ್ನ ಕಂಡು ಅದನ್ನ ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಟ್ಟಿದ್ದಾರೆ. ಅಲ್ಲದೆ ಇದನ್ನ ಸಂಬಂಧಪಟ್ಟ ಆಹಾರ ಸುರಕ್ಷಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಶನಿವಾರ ನೈಟ್ ಸ್ವೀಟ್ ಮಾಡ್ಬೇಕಂತ ಮಾಡಕತ್ತಿದ್ದೀವಿ ಸರ್. ಮಾಡೋದು ಬೆಲ್ಲ ಕಾಯಿಸಿದ ಮೇಲೆ ಈ ತರ ಕಲರ್ ಆಗಿದೆ. 2 ಕೆಜಿ ಉಳಿದ್ರು. ಇದು ನೋಡೋಣ ತಕ್ಷಣ ನಾವು ವಿಡಿಯೋದವ್ರಿಗೆ ಫೋನ್ ಮಾಡ್ರಿ, ಅವ್ರಿಗೆ ತಿಳಿಸಿದ್ವಿ ಸರ್. ಅವರು ಬೆಳಗ್ಗೆ ಬಂದು ಅಂಗಡಿಗೆ ಬರೀ ಎನ್ಕ್ವೈರಿ ಮಾಡಬೇಕು, ಎನ್ಕ್ವೈರಿ ಮಾಡಕ್ ಬಂದ್ವಿ. ಮಹಾಲಕ್ಷ್ಮಿ ಕಿರಾಣಿ ಜನರಲ್ ಸ್ಟೋರ್. ಕಳಪೆ ಬೆಲ್ಲದ ಕುರಿತು ದೂರು ಬಂದ ಕೂಡಲೇ ಭಾನುವಾರ ಬಸವೇಶ್ವರ ವೃತ್ತದ ಬಳಿ ಇದ್ದ ಮಹಾಲಕ್ಷ್ಮಿ ಕಿರಾಣಿ ಅಂಗಡಿಯ ಮೇಲೆ ಆಹಾರ ಸುರಕ್ಷಾ ಅಧಿಕಾರಿ ಶಂಕರ್ಗೌಡ ಕೊಂದಲ್ಗಾವಿ ದಾಳಿ ಮಾಡಿದ್ದಾರೆ. ಅಂಗಡಿಯಲ್ಲಿದ್ದ ಬೆಲ್ಲವನ್ನ ಪರಿಶೀಲನೆ ನಡೆಸಿದ್ದು ಅದರಲ್ಲಿ ಇನ್ನೂ ತಲಾ 10 ಕೆಜಿಯ 10 ಪೆಂಟಿ ಬೆಲ್ಲ ದಾಸ್ತಾನು ಇರುವುದನ್ನು ಪತ್ತೆ ಹಚ್ಚಿ ಅದನ್ನ ಜಪ್ತಿ ಮಾಡಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧಿಕಾರಿ ಶಂಕರ್ಗೌಡ ಕಂದಲ್ಗಾವಿ, ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಇರುವ ಮಹಾಲಕ್ಷ್ಮಿ ಕಿರಾಣಿ ಅಂಗಡಿಯಲ್ಲಿ ಕಳಪೆ ಗುಣಮಟ್ಟದ ರಾಸಾಯನಿಕ ಮಿಶ್ರಣ ಹೊಂದಿದ ಬೆಲ್ಲ ಮಾರಾಟ ಮಾಡಿದ್ದಾರೆ ಎಂದು ಕೇಸಾಪುರ ಗ್ರಾಮದ ವ್ಯಕ್ತ ಗದ್ದಪ್ಪ ಬೋಯ ದೂರು ನೀಡಿದ್ದಾರೆ. ಅದರಂತೆ ಪರಿಶೀಲನೆ ನಡೆಸಲಾಗಿ ಮಹಾಲಕ್ಷ್ಮಿ ಕಿರಾಣಿ ಅಂಗಡಿಯ ಹನುಮಾನ್ ರಾಜ್ ಪುರೋಹಿತ್, ಮುದ್ದೇಬಿಹಾಳದ ವಿಕೆ ದೇಶಪಾಂಡೆ ಅವರ ಬಳಿ ಅಕ್ಟೋಬರ್ ತಿಂಗಳಲ್ಲಿ ಈ ಬೆಲ್ಲವನ್ನ ಖರೀದಿಸಿದ್ದಾರೆ. ವಿಕೆ ದೇಶಪಾಂಡೆ ಅವರು ಮಂಡ್ಯದ ಪೂರ್ಣಿಮಾ ಟ್ರೆಂಡಿಂಗ್ ಕಂಪನಿ ಅವರಿಂದ ಸಾಗಾಟಾಗಿ ಈ ಬೆಲ್ಲವನ್ನ ಖರೀದಿಸುವುದಾಗಿ ದಾಖಲೆಗಳನ್ನ ನೀಡಿದ್ದಾರೆ. 23ನೇ ತಾರೀಕಿನ ನಿನ್ನೆ ನನಗೆ 7:45 ಸುಮಾರು ಒಂದು ವಾಟ್ಸ್ಆ್ಯಪ್ನೇ ಮೆಸೇಜ್ ಬಂತು. ಅವ್ರಿಗೆ ಅವ್ರನ್ನ ಕಾಲ್ ಮಾಡಿ ಕೇಳಿದೆ. ಇವತ್ತು ನಾನು ಸಂಡೇ ಇತ್ತು ಅಂದ್ರೆ ಸಂಡೇ ಸಂಬಂಧದಲ್ಲಿ ನಾ ಬರ್ತೀನಿ ಅಂತ ಹೇಳ್ಕೇಸಿ ಇವತ್ತು ನಾ 24ನೇ ತಾರೀಕಿಗೆ ಇಲ್ಲಿ ಬಂದೆ. ಅವ್ರಿಗೆ ಅವ್ರ ಗದ್ದಪ್ಪ ಅವ್ರಿಗೆ ನಾನು ಬೆಲ್ಲ ತರ ಹೇಳಿದ್ದೆ ಅವ್ರಿಗೆ ಬೆಲ್ಲ. ಅದು ಅವ್ರ ಅಂಗಡಿಕಾರರ ಸಮಕ್ಷಮೆಯಲ್ಲಿ ರಾಜ್ ಪುರೋಹಿತರ ಎದುರಿಗೆ ನೋಡಿದ್ವಿ. ರಾಜ್ ಪುರೋಹಿತರು ವಿ ಕೆ ದೇಶಪಾಂಡೆ ಅನ್ನೋರ ಕಡೆ ಖರೀದಿ ಮಾಡಿದ್ವಿ. ವಿ ಕೆ ದೇಶಪಾಂಡೆ ಅವರು ಪೂರ್ಣಿಮಾ ಟ್ರೇಡರ್ಸ್ ಅಂತ ಹೇಳ್ಕೇಸಿ ಮಂಡ್ಯದಲ್ಲಿ ಖರೀದಿ ಮಾಡ್ಯಾರ ಎ ಪಿ ಎಂ ಸಿ ಹಾಡ್ನಾಗ. ಅದನ್ನು ಬಿಲ್ ಖರೀದಿ ಮಾಡಿವಿ ಅವರು. ಅದನ್ನು ಒಟ್ಟು ನಾವು ದಾಖಲೆಗಳನ್ನು ನಾವು ಇದು ಸಂಗ್ರಹ ಮಾಡಿದ್ದೀವಿ. ಇವತ್ತು ಇಬ್ಬರ ಹೆಸರ ಮೇಲೆ ನಾವು ಮೊಕದ್ದಮೆ ದಾಖಲೆ ಮಾಡಿದ್ವಿ. ಒಂದು ರಾಜ್ ಪುರೋಹಿತ್ ಮತ್ತು ಒಂದು ಪೂರ್ಣಿಮಾ ಟ್ರೇಡರ್ಸ್ ಮಂಡ್ಯ. ಇವರಿಬ್ಬರಿಗೂ ನಾವು ಪಾರ್ಟಿ ಮಾಡಿ ಅವರಿಬ್ಬರಿಗೆ ಫೈ ಅಂತ ನಮ್ಮಲ್ಲಿ ಒಂದು ಅವ್ರು ಇಂಟಿಮೇಷನ್ ಕಳಿಸ್ಬೇಕಾಗತ್ತೆ. ನಿಮ್ಮ ಮೆಟೀರಿಯಲ್ ನಾವು ಖರೀದಿ ಮಾಡಿ ಅಂತ ಆ ಥರ ಕಳಿಸಿದ್ವಿ. ಇವ್ರ ಹತ್ರ ಇವರು 120 ಕೆಜಿ ಎಲ್ಲ ಇವರಿಂದ ವಿಕೆಲೇಶ್ ಮಂಡ್ಯ ಅವರಿಂದ ಖರೀದಿ ಮಾಡಿದ್ರು. ಅದರಲ್ಲಿ 20 ಕೆಜಿ ಸೇಲ್ ಮಾಡಿದಾರು. 100 ಕೆಜಿ ಅಂದ್ರೆ 1 ಕ್ವಿಂಟಲ್ ಬೆಲ್ಲ ಇತ್ತು. ಅದನ್ನ ಜಪ್ತಿ ನಮ್ದು ಫರ್ದರ್ ರಿಪೋರ್ಟ್ ವರದಿ ಬರೋವರೆಗೆ ಸೇಲ್ ಮಾಡಬೇಡ ಅಂತ ಅದನ್ನ ಸೀಜ್ ಮಾಡಿ ಅವ್ರ ಅಂಗಡಿಯೊಳಗೆ ನಾವು ಇದು ಮಾಡಿ ಇಟ್ಟಿದ್ವಿ. ಬೆಲ್ಲ ಏನದ ವಿಶ್ಲೇಷಣೆ ಕಳಿಸಿ. ವಿಶ್ಲೇಷಣೆ ವರದಿ ಬಂದ ನಂತರ ನಮ್ಮಲ್ಲಿ ಅದಕ್ಕೆ ಪ್ರಯೋಜನಸ ಇದೆ, ಯಾವ ರೀತಿ ಯಾವ ಕೇಸ್ಗಳು ಯಾವ ಕೋರ್ಟ್ ಅಲ್ಲಿ ಇದು ಮಾಡಬೇಕು ಅಂತ ಆ ಲಿಮಿಟೇಷನ್ ಪ್ರಕಾರ ನೋಡಿ ಅದನ್ನ ನಾವು. ಸದ್ಯಕ್ಕೆ ಪೂರೈಕೆದಾರ, ಮಾರಾಟಗಾರ ಹಾಗೂ ಅಂಗಡಿಕಾರ ಸೇರಿ 3ರಿಗೂ ಪ್ರತಿವಾದಿಗಳನ್ನಾಗಿ ನೋಟಿಸ್ ನೀಡಿದ್ದೇವೆ. ಬೆಲ್ಲದ ಮಾದರಿಯನ್ನ ಬೆಳಗಾವಿಯ ತಪಾಸಣಾ ಕೇಂದ್ರಕ್ಕೆ ಕಳುಹಿಸಲಾಗಿದ್ದು 15 ದಿನಗಳ ಬಳಿಕ ಬೆಲ್ಲದಲ್ಲಿ ಸೇರ್ಪಡೆಯಾಗಿರುವ ಅಂಶಗಳ ಬಗ್ಗೆ ವರದಿ ಬರಲಿದೆ. ವರದಿ ಬಂದ ಬಳಿಕ
ಏನು ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಇಲ್ಲಿ ಇಬ್ಬರು ಪಾರ್ಟಿ ಆಗ್ತಾರೆ, ಒಂದು ರಾಜಪುರೋಹಿತ, ಒಂದು ವಿ ಕೆ ದೇಶಪಾಂಡೆ. ಇವರು ಕಿರುಕುಳ ವ್ಯಾಪಾರಸ್ಥರು, ಅವರು ವಿತರಕರು, ಅವರು ಎಪಿಎಂಸಿ ಯಾರ್ಡ್ ಅವ್ರ ಪೂರೈಕೆದಾರರು. ಇದು ಈ ಮೂರ್ ಹಂತ ಐತಿ. ಇದ ಪೂರ್ಣಿಮಾದವರು ನಮಗ ಬಂದು ಅವ್ರು ಏನ್ ದಾಖಲೆ ಒದಗಿಸ್ತಾರೋ ಅದ್ರ ಮ್ಯಾಗ ನಾವು ಮತ್ತೆ ಇನ್ನು ಮುಂದುವರಿಬೇಕಾಗ್ತದೆ. ಇಬ್ಬರಿಗೆ ಸ್ಟಾರ್ಟ್ ಮಾಡಿದ್ವಿ, ಪೂರ್ಣಿಮಾ ಮತ್ತು ಇವ್ರಿಗೆ ಮಾಡಿದ್ವಿ, ವಿ ಕೆ ದೇಶಪಾಂಡೆ ಮಾಡಿದ್ವಿ. ಸಮಿಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.